ಪ್ರಜ್ವಲ್ ವಿಡಿಯೋ ಹೇಳಿಕೆ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಕಡೆಯಿಂದ ಕೂಡ ಪ್ರತಿಕ್ರಿಯೆ ಸಿಗ್ತಾ ಇದೆ. ಪ್ರಜ್ವಲ್ ಮೊದಲೇ ಈ ಕೆಲಸ ಮಾಡಬೇಕಾಗಿತ್ತು, ಇಷ್ಟು ದಿನ ಜಗ್ಗಾಡೋದೇನಿತ್ತು ಅನ್ನೋದು ಅವ್ರ ಪ್ರಶ್ನೆ. ಮೊದಲೇ ಹೇಳಿದ್ರೆ ಒಂದು ಅರ್ಥ ಇರ್ತಾ ಇತ್ತು ಅಂತ ಕೂಡ ಅವರ ಮಾತಿನಲ್ಲಿ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಈಗ ಟೂ ಲೇಟ್ ಅಂತ ಅನಿಸ್ತಾ ಇದೆ ಅನ್ನೋದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರತಿಕ್ರಿಯೆ. ಬೇಗ ಬಂದು ತನಿಖೆಗೆ ಸಹಕರಿಸಲಿ, ಮುಂಚೆನೆ ಈ ಕೆಲಸ ಮಾಡಬೇಕಾಗಿತ್ತು, ಅದಕ್ಕೊಂದು ವ್ಯಾಲ್ಯೂ ಇರ್ತಾ ಇತ್ತು, ಮೀನಿಂಗ್ ಇರ್ತಾ ಇತ್ತು ಅನ್ನೋದು ಆರ್ ಅಶೋಕ್ ಅವರ ಮಾತು. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಷಡ್ಯಂತ್ರ ಮಾಡಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವ ಷಡ್ಯಂತ್ರವನ್ನ ಮಾಡಿದೆ. ಪ್ರಜ್ವಲ್ ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಆರ್ ಅಶೋಕ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ, ಬಟ್ ಅವರು ಮುಂಚೆನೆ ಇದನ್ನ ಮಾಡಬೇಕಾಗಿತ್ತು ಕೆಲಸ, ಮುಂಚೆನೆ ಅವರು ಅದನ್ನು ಹೇಳಬೇಕಾಗಿತ್ತು, ಹೇಳಿದ್ರೆ ಅದಕ್ಕೊಂದು ಅರ್ಥ ಆಯಿತು. ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ. ಇಷ್ಟಾದ್ರೂ ಕೂಡ ಈಗಲಾದ್ರು ಹೇಳಿದಾರಲ್ಲ, ಬೇಗ ಬಂದು ಅಟೆಂಡ್ ಆಗಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನು ಪ್ರಕಾರ ಮಾಡಬೇಕು. ಷಡ್ಯಂತ್ರ ಮಾಡಿದರೆ ಕೋರ್ಟು ಮುಖಾಂತರ ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ. ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ, ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವರಿಗೆ, ಕೊಡದಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು, ಬಿಜೆಪಿ ನಿಲ್ಲುವಷ್ಟೇ. ಪ್ರಜ್ವಲ್ ರೇವಣ್ಣ ಅವರು